ಕೆಲವು ವ್ಯಕ್ತಿಗಳು ಈ ಸರ್ಕಾರಿ ನೌಕರಿ ಪಡೆಯೋದಕ್ಕೆ ತಪಸ್ಸನ್ನೇ ಮಾಡ್ತಾ ಇದ್ದಾರೆ ಆದರೂ ಸಹ ಅರ್ಹತೆ ಇರೋರಿಗೆ ಕೆಲವು ಸಂದರ್ಭಗಳಲ್ಲಿ ಈ ಸರ್ಕಾರಿ ನೌಕರಿ ಸಿಗೋದೇ ಇಲ್ಲ ಇನ್ನು ಕೆಲವರಿಗೆ ಅದೃಷ್ಟಕ್ಕೋ ಆಕಸ್ಮಿಕಕ್ಕೋ ಸಿಕ್ಕಾಗಿದೆ ಅಂತವರು ಈ ಸರ್ಕಾರಿ ಕೆಲಸ ಮಾಡದೆ ಇಸ್ಪಿಟು ಮಟಕಗಳಂತ ಜೂಜಾಟ ಆಡ್ತಾ ಸರ್ಕಾರಿ ಸಂಬಳ ಪಡಿತಾ ಇದ್ದಾರೆ ಹಳ್ಳಿಗಳಲ್ಲಿ ಕೆಲವು ಯುವಕರಿಗೆ ಮಾಡೋದಕ್ಕೆ ಕೆಲಸ ಇಲ್ಲದೆ ಇಸ್ಪಿಟ ಆಟ ಆಡ್ತಾ ಇದ್ದು ಅಂತ ಸಂದರ್ಭದಲ್ಲಿ ಪೊಲೀಸರು ಯಾರಾದರೂ ಬಂದ್ರೆ ಸಾಕು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡ್ತಾ ಇದ್ದಾರೆ ಇವೆಲ್ಲವುಗಳ ಮಧ್ಯ ಅಮಾಯಕ ಜನಗಳು ಮಾತ್ರ ಯಾರು ಹೇಗಾದರೂ ಹಾಳಾಗೋಗ್ಲಿ ನಮ್ಮ ಕೆಲಸ ಆದ್ರೆ ಸಾಕು ಅಂತ ಹೇಳಿ ಸರ್ಕಾರಿ ನೌಕರರಿಗೆ ಅಂಗಲಾಚಿ ಬೇಡ್ತಾ ಇದ್ದಾರೆ ಆದರೂ ಸಹ ಅಂತ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡದೆ ಆನ್ಲೈನ್ ರಮ್ಮಿ ಆಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ವೀಕ್ಷಕರೇ ನೀವು ಸಹ ಈ ಇಸ್ಪಿಟು ಮಟಕಗಳಂತ ಜೂಜಾಟ ಆಡ್ತಾ ಇದ್ರೆ ಪೊಲೀಸರು ಯಾರಾದರೂ ನಿಮ್ಮ ಮೇಲೆ ಕೇಸ್ ಮಾಡಬಹುದು ಅನ್ನೋ ಭಯ ಇದ್ರೆ ಇಳಕಲ್ ತಹಸೀಲ್ದಾರ್ ಕಚೇರಿಗೆ ಬನ್ನಿ ಅಲ್ಲಿ ಸಿರಸ್ತೇದಾರ ಎಸ್ ಬಿ ಗೌಡರ್ ಅನ್ನೋರು ನಿಮಗೆ ಕಂಪನಿ ಕೊಡ್ತಾರೆ ಅರೆ ಚಲಗಾರ ಇದೇನಪ್ಪ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತಿದ್ರಾ ಅದೇ ಈ ಕ್ಷಣದ ವಿಶೇಷ ಇಳಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಸಿರಸ್ತೇದಾರ ಎಸ್ ಬಿ ಗೌಡರ್ನ ಆನ್ಲೈನ್ ರಮ್ಮಿ ತಾಲೂಕು ದಂಡಾಧಿಕಾರಿಗಳೇ ನಿಮ್ಮ ಸಿಬ್ಬಂದಿಗಳ ಕತೆ ಇದೇನ್ ಸ್ವಾಮಿ ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ ಸರ್ಕಾರಿ ಕಚೇರಿಯಲ್ಲಿ ಆನ್ಲೈನ್ ರಮ್ಮಿ ಆಟ ಆಡಿದ ಇಲಕಲ್ ತಹಶೀಲ್ದಾರ್ ಕಚೇರಿ ಶಿರಸ್ತೇದಾರ ಎಸ್ ಬಿ ಗೌಡರ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬರೆದಿರುತ್ತದೆ ಆದರೆ ಇದು ಕೇವಲ ಗೋಡೆಯ ಮೇಲಿರುವ ವಾಕ್ಯ ಮಾತ್ರವಾಗಿದೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕರೋನಾ ನಿಯಂತ್ರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಈ ಆಸಾಮಿ ಮಾತ್ರ ಆನ್ಲೈನ್ ರಮ್ಮಿಯಲ್ಲಿ ತೊಡಗಿಕೊಂಡಿದ್ದಾರೆ ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹೌದು ಇಳಕಲ್ ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರರಾದ ಎಸ್ ಪಿ ಗೌಡರ ಕಚೇರಿ ಅವಧಿಯಲ್ಲಿ ಕರ್ತವ್ಯ ನಿರತರಾಗಿದ್ದಾಗಲೇ ಆನ್ಲೈನ್ ರಮ್ಮಿ ಆಡುವ ಮೂಲಕ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದೇ ಇಳಕಲ್ ತಾಲೂಕು ದಂಡಾಧಿಕಾರಿಗಳಾದ ನಿಂಗಪ್ಪ ಬಿರಾದಾರ್ ಅವರು ಹಗಲು ರಾತ್ರಿ ಎನ್ನದೆ ಗ್ರಾಮಗಳಿಗೆ ತೆರಳಿ ಕರೋನಾ ನಿಯಂತ್ರಿಸುವಲ್ಲಿ ಶ್ರಮ ವಹಿಸುತ್ತಿದ್ದಾರೆ ಅದೇ ಕಚೇರಿಯಲ್ಲಿ ಕೆಲಸ ಮಾಡುವ ಈ ಶಿರಸ್ತೇದಾರ ಮಾತ್ರ ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕಚೇರಿಯಲ್ಲಿ ಆನ್ಲೈನ್ ರಮ್ಮಿ ಆಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಅದೇನೇ ಇರಲಿ ಸಾಮಾನ್ಯ ಜನರಿಗೆ ಮಾದರಿಯಾಗಬೇಕಾದಂತಹ ಇಂಥ ಅಧಿಕಾರಿಗಳು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಪ್ರಶ್ನೆ ನೋಡಿದ್ರಲ್ಲ ವೀಕ್ಷಕರೇ ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳ ಪಡೆದು ಜನಸಾಮಾನ್ಯರಿಗೆ ಹೇಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫೇಸ್ಬುಕ್ ನ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ಸಲಹೆ ನೀಡಿ ಇನ್ನೂ ಹೆಚ್ಚಾಗಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ನೀವಿನ್ನೂ ಚಲಗಾರ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಲಹೆ ನೀಡಿ ಧನ್ಯವಾದಗಳು।